ಬಾಯಲ್ಲಿ ಹಂಗೆ ತರ್ಗ ಹೋಗ್ತಾ ಇದೆ. ತುಂಬಾ ದಿನ ಆಗಿತ್ತು, ಎಲ್ರಿಗೂ ಕೂಡ ಹಾಯ್ ಹೇಳ್ಬೇಕು. ತುಂಬಾ ಮಿಸ್ ಮಾಡ್ಕೊಂಡ್ವಿ ಕೂಡ, ಲೈವ್ ಅಲ್ಲಿ ನಿಮ್ ಜೊತೆ ಎಲ್ಲ ಮಾತಾಡ್ಬೇಕು ಅಂತ ತುಂಬಾನೇ ಆಸೆ ಇದೆ. ಹಾಯ್ ಎವ್ರಿವನ್, ವೆಲ್ಕಮ್ ಟು ಸುಮಾ ವ್ಲಾಗ್ಸ್. ಹೇಗಿದ್ದೀರಾ? ನೀವೆಲ್ಲರೂ ಕೂಡ ಚೆನ್ನಾಗಿದ್ದೀರಾ ಅಂದ್ಕೊಂಡಿದ್ದೀನಿ. ನಾವು ಕೂಡ ಚೆನ್ನಾಗಿದ್ದೀವಿ. ಇವತ್ತು ಮಾರ್ನಿಂಗ್ ಬ್ರೇಕ್ಫಾಸ್ಟ್ಗೆ ಹೋಟೆಲಲ್ಲಿ ಸಿಗೋ ರೀತಿ ರವೆ ಇಡ್ಲಿ ಸಾಂಬಾರ್ ಚಟ್ನಿ ಮನೆಯಲ್ಲೇ ಮಾಡಿದ್ರೆ ಎಷ್ಟು ಚೆನ್ನಾಗಿರತ್ತೆ ಅಲ್ವಾ? ಮಕ್ಕಳಿಂದ ಹಿಡಿದು ದೊಡ್ಡವ್ರ ತನಕ ಎಲ್ರಿಗೂ ಕೂಡ ತುಂಬಾ ಇಷ್ಟವಾದ ಬ್ರೇಕ್ಫಾಸ್ಟ್ ಅಂದರೆ ರವೆ ಇಡ್ಲಿ ಚಟ್ನಿ ಸಾಂಬಾರ್. ತುಂಬಾ ರುಚಿಯಾಗಿ ಹೋಟೆಲಲ್ಲಿ ಸಿಗೋ ರೀತಿಯೇ ಮನೆಯಲ್ಲಿ ಈಸಿಯಾಗಿ ಮಾಡ್ಬೋದು. ಸೊ ಇವತ್ತು ರವೆ ಇಡ್ಲಿ ಸಾಂಬಾರ್ ಯಾವ ರೀತಿ ಮಾಡೋದಂತ ರೆಸಿಪಿ ಶೇರ್ ಮಾಡ್ತಾ ಇದ್ದೀನಿ. ನೋಡಿ ನೀವು ಕೂಡ ರೆಸಿಪಿ ಟ್ರೈ ಮಾಡಿ ಟೇಸ್ಟ್ ಮಾಡಿ ಹೇಗಿತ್ತು ಅಂತ ನನಗೆ ಕಮೆಂಟ್ ಮಾಡಿ ತಿಳಿಸಿ. ಹಾಗೆ ವೀಡಿಯೋ ಇಷ್ಟ ಆದರೆ ಗೊತ್ತಲ್ಲ, ಪ್ಲೀಸ್ ಎಲ್ಲ ಒಂದು ಲೈಕ್ ಮಾಡಿ. ಯಾರೆಲ್ಲ ಇನ್ನೂ ನನ್ನ ಚಾನೆಲ್ನ ಸಬ್ಸ್ಕ್ರೈಬ್ ಆಗದೆ ವೀಡಿಯೋಸ್ ನೋಡ್ತಾ ಇದ್ದೀರಾ ಅಲ್ವಾ, ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಹಾಗೆ ಸಪೋರ್ಟ್ ಮಾಡಿ ಅಂತ ಕೇಳ್ಕೊಳ್ತೀನಿ. ಇವಾಗ ರವೆ ಇಡ್ಲಿ ಮಾಡಲಿಕ್ಕೆ ಸಾಂಬಾರ್ ಮಾಡಲಿಕ್ಕೆ ಏನೇನು ಇಂಗ್ರೀಡಿಯೆಂಟ್ಸ್ ಬೇಕು ಹಾಗೆ ಹೇಗೆ ಮಾಡೋದು ಅಂತ ನೋಡೋಣ. ಫ್ರೆಂಡ್ಸ್, ರವೆ ಇಡ್ಲಿ ಮಾಡಲಿಕ್ಕೆ ಒಂದು ಬೌಲಿಗೆ ಎರಡು ಲೋಟದಷ್ಟು ಇಡ್ಲಿ ರವೆ ತೊಗೊಂಡಿದ್ದೀನಿ. ವಿಜಯ್ ಅವ್ರದ್ದು ಇಡ್ಲಿ ರವೆ ಎರಡು ಲೋಟದಷ್ಟು ತೊಗೊಂಡಿದ್ದೀನಿ. ಹಾಗೆ ಇನ್ನೊಂದು ಬೌಲಿಗೆ ಅರ್ಧ ಲೋಟದಷ್ಟು ಉದ್ದಿನಬೇಳೆ, ಎರಡು ಹಿಡಿಯಷ್ಟು ಅವಲಕ್ಕಿ. ಇದೆರಡು ರವೆ ಇಡ್ಲಿ ಮಾಡಲಿಕ್ಕೆ ಬೇಕಾಗಿರೋವಂಥ ಇಂಗ್ರೀಡಿಯೆಂಟ್ಸು. ಇದಕ್ಕೆ ಮೆಂತ್ಯ ಎಲ್ಲ ಏನು ಯೂಸ್ ಮಾಡೋದು ಬೇಡ. ಈಗ ರವೆ ಮತ್ತು ಉದ್ದಿನಬೇಳೆ ಎರಡೂ ಕೂಡ ನೀಟಾಗಿ ಒಂದು ಎರಡರಿಂದ ಮೂರು ಸತಿ ಚೆನ್ನಾಗಿ ನೀರಲ್ಲಿ ವಾಶ್ ಮಾಡಿ, ರವೆ ಹಾಗೆ ಉದ್ದಿನಬೇಳೆ ಮುಳುಗೋ ಅಷ್ಟು ಸ್ವಲ್ಪ ಜಾಸ್ತಿನೇ ನೀರು ಆ್ಯಡ್ ಮಾಡಿ, ಒಂದು ಮೂರಿಂದ ನಾಲ್ಕು ಗಂಟೆಗಳ ಕಾಲ ಇದನ್ನು ಚೆನ್ನಾಗಿ ನೆನಿಲಿಕ್ಕೆ ಬಿಡಬೇಕು. ಈಗ ನೋಡಿ, ಮೂರು ಗಂಟೆ ನಾಲ್ಕು ಗಂಟೆ ಚೆನ್ನಾಗಿ ನೆಂದಿದೆ ಉದ್ದಿನಬೇಳೆ ಎಲ್ಲ, ಸಾಫ್ಟಾಗಿ ತುಂಬ ಚೆನ್ನಾಗಿ ನೆಂದಿದೆ. ಈಗ ಉದ್ದಿನಬೇಳೆಯಲ್ಲಿ ಇದ್ದಿದ್ದ ನೀರನ್ನೆಲ್ಲ ಬಸಿದು ಈಗ ಒಂದು ಮಿಕ್ಸಿ ಜಾರ್ಗೆ ಆ್ಯಡ್ ಮಾಡ್ಕೊಳ್ತಾ ಇದ್ದೀನಿ. ಹಾಗೆ ಸ್ವಲ್ಪ ನೀರು ಆ್ಯಡ್ ಮಾಡಿ ಗಟ್ಟಿಯಾಗೇ ರುಬ್ಕೊಳ್ಬೇಕು, ನುಣ್ಣಗೆ ರುಬ್ಕೋಬೇಕು. ಈಗ ನೋಡಿ ರುಬ್ಬಿದ್ದಾಗಿದೆ, ಈಗ ಒಂದು ಮಿಕ್ಸಿಂಗ್ ಬೌಲ್ಗೆ ಟ್ರಾನ್ಸ್ಫರ್ ಮಾಡ್ಕೊಳ್ತಾ ಇದ್ದೀನಿ. ನಂತರ ಇದಕ್ಕೆ ನಾವು ನೆನೆಸಿಟ್ಟಂಥ ರವೆನೂ ಕೂಡ ನೀರನ್ನೆಲ್ಲ ಟೈಟಾಗಿ ತೆಗೆದು ಇದನ್ನು ನಾವು ರುಬ್ಬಿಟ್ಕೊಂಡಂಥ ಉದ್ದಿನಬೇಳೆ ಹಿಟ್ಟಿಗೆ ಆ್ಯಡ್ ಮಾಡ್ಕೋಬೇಕು. ನಾವು ಈ ಥರ ರವೆನ ನೆನೆಸಿಡೋದ್ರಿಂದ ಇಡ್ಲಿ ಸಾಫ್ಟಾಗಿ ವೈಟಾಗಿ ತುಂಬ ಚೆನ್ನಾಗಾಗತ್ತೆ. ಒಂದ್ಸರಿ ಟ್ರೈ ಮಾಡಿ ನೋಡಿ. ಇವಾಗ ನೋಡಿ ರವೆಯಲ್ಲಿದ್ದ ನೀರನ್ನೆಲ್ಲ ತೆಗಿತಾ ಇದ್ದೀನಿ. ತೆಗೆದ್ಬಿಟ್ಟು ನಾವು ರುಬ್ಬಿಟ್ಕೊಂಡಂಥ ಉದ್ದಿನಬೇಳೆ ಹಿಟ್ಟಿಗೆ ಆ್ಯಡ್ ಮಾಡ್ಕೊಳ್ತೀನಿ. ನಾವಿಲ್ಲಿ ಉದ್ದಿನಬೇಳೆ ಜೊತೆ ಮೆಂತ್ಯ ಆಗಲಿ ಅದನ್ನೆಲ್ಲ ಏನೂ ನೆನೆಸಿಲ್ಲ. ರವೆ ಇಡ್ಲಿಗೆ ಮೆಂತ್ಯ ಹಾಕಿದ್ರೆ ಅಷ್ಟು ಚೆನ್ನಾಗಿರಲ್ಲ. ಬರೀ ಇಡ್ಲಿ ರವೆ, ಉದ್ದಿನಬೇಳೆ, ಅವಲಕ್ಕಿ ಇದಿಷ್ಟೇ ಸಾಕಾಗುತ್ತೆ. ತುಂಬ ಸಾಫ್ಟಾಗಿ ತುಂಬ ಟೇಸ್ಟಿಯಾಗಿರುತ್ತೆ. ನೀವು ಕೂಡ ರೆಸಿಪಿ ಟ್ರೈ ಮಾಡಿ ನೋಡಿ, ಟೇಸ್ಟ್ ಮಾಡಿ ಹೇಗಿತ್ತು ಅಂತ ನನಗೆ ಕಮೆಂಟ್ ಮಾಡಿ ತಿಳಿಸಿ. ಈಗ ನೋಡಿ ರವೆ ಎಲ್ಲ ಮಿಕ್ಸ್ ಮಾಡಿದ್ದಾಗಿದೆ. ಈಗ ಇದಕ್ಕೆ ರುಚಿಗೆ ತಕ್ಕಷ್ಟು ಸ್ವಲ್ಪ ಉಪ್ಪು ಆ್ಯಡ್ ಮಾಡಿ ನೀಟಾಗಿ ಇಟ್ಟು ಹಾಗೆ ರವೆ ಎಲ್ಲ ಹೊಂದೋ ಹಾಗೆ ನೀಟಾಗಿ ಮಿಕ್ಸ್ ಮಾಡ್ಕೊಳ್ಬೇಕು. ಕೈಯಲ್ಲಾದರೂ ಮಿಕ್ಸ್ ಮಾಡ್ಬೋದು, ನಾನಿಲ್ಲಿ ವಿಸ್ಕಲ್ಲಿ ಮಿಕ್ಸ್ ಮಾಡ್ತಾ ಇದ್ದೀನಿ. ನೀಟಾಗಿ ರವೆ ಹಿಟ್ಟು ಎಲ್ಲ ಹೊಂದೋ ಹಾಗೆ ನೀಟಾಗಿ ಮಿಕ್ಸ್ ಮಾಡಿಬಿಟ್ಟು ಓವರ್ ನೈಟ್ ಇದನ್ನು ಫರ್ಮೆಂಟೇಷನ್ಗೆ ಇಡಬೇಕು. ಸುಮಾರು ಒಂದು 8-10 ಗಂಟೆಗಳ ಕಾಲ ಇದನ್ನು ಫರ್ಮೆಂಟೇಷನ್ಗೆ ಇಟ್ಟರೆ ಹಿಟ್ಟು ಚೆನ್ನಾಗಿ ಉಬ್ಬಿರುತ್ತೆ, ಇಡ್ಲಿ ಸಾಫ್ಟಾಗಿ ತುಂಬ ಚೆನ್ನಾಗಾಗತ್ತೆ. ಈಗ ನೋಡಿ ನೀಟಾಗಿ ಮಿಕ್ಸ್ ಮಾಡಿದ್ದೀನಿ. ಈಗ ಲಿಡ್ ಕ್ಲೋಸ್ ಮಾಡಿ ಓವರ್ ನೈಟ್. ಫ್ರೆಂಡ್ಸ್, ಈಗ ನೆಕ್ಸ್ಟ್ ಡೇ ಮಾರ್ನಿಂಗು ನೋಡಿ ಎಷ್ಟು ಚೆನ್ನಾಗಿ ಇಡ್ಲಿ ಹಿಟ್ಟು ಉಬ್ಬಿದೆ, ಚೆನ್ನಾಗಿ ಫರ್ಮೆಂಟ್ ಆಗಿದೆ. ನಾವು ಇಡ್ಲಿ ಹಿಟ್ಟು ರುಬ್ಬಿದಾಗ ಅರ್ಧದಷ್ಟಿತ್ತು, ಇವಾಗ ಫುಲ್ ಆಗಿದೆ. ಇಡ್ಲಿ ಹಿಟ್ಟು ಚೆನ್ನಾಗಿ ಉಕ್ಕಿದೆ. ಇವಾಗ ಇದಕ್ಕೆ ಒಂದು ಚಿಟಿಕಿಯಷ್ಟು ನಾನು ಅಡುಗೆ ಸೋಡಾ ಆ್ಯಡ್ ಮಾಡ್ತಾ ಇದ್ದೀನಿ. ಹಾಗೆ ನೀಟಾಗಿ ಮಿಕ್ಸ್ ಮಾಡ್ಕೊಳ್ಬೇಕು. ನಾವು ಉಪ್ಪು ಆಲ್ರೆಡಿ ಹಾಕಿರೋದ್ರಿಂದ ಇವಾಗ ಮತ್ತೆ ನಾನು ಉಪ್ಪೆಲ್ಲ ಏನೂ ಆ್ಯಡ್ ಮಾಡಿಲ್ಲ, ಬರೀ ಅಡುಗೆ ಸೋಡಾ ಆ್ಯಡ್ ಮಾಡಿ ನೀಟಾಗಿ ಮಿಕ್ಸ್ ಮಾಡ್ಕೊಳ್ತಾ ಇದ್ದೀನಿ. ಇದಿಷ್ಟೇ ಫ್ರೆಂಡ್ಸ್, ರವೆ ಇಡ್ಲಿ ಬ್ಯಾಟರ್ ರೆಡಿ ಆಯಿತು. ಬೇಕಂದರೆ ಮಸಾಲೆ ಇಡ್ಲಿ ಬೇಕು ಅಂದರೆ ಇದಕ್ಕೆ ಸ್ವಲ್ಪ ಸಬ್ಬಸಿಗೆ ಸೊಪ್ಪು ಆ್ಯಡ್ ಮಾಡ್ಕೊಂಡ್ರೆ ಚೆನ್ನಾಗಿರುತ್ತೆ. ಇಲ್ಲಿ ನಾನು ಪ್ಲೇನ್ ಇಡ್ಲಿ ಮಾಡ್ತಾ ಇರೋದ್ರಿಂದ ಸೊಪ್ಪೆಲ್ಲ ಏನು ಆ್ಯಡ್ ಮಾಡಿಲ್ಲ. ಇವಾಗ ರವೆ ಇಡ್ಲಿ ಬ್ಯಾಟರ್ ರೆಡಿ ಆಗಿದೆ. ಹಾಗೆ ಇಡ್ಲಿ ಪಾತ್ರೆಯಲ್ಲಿ ನೀರು ಕೂಡ ಕಾಯ್ಲಿಕ್ಕೆ ಇಟ್ಟಿದ್ದೀನಿ. ಹಾಗೆ ಇಡ್ಲಿ ಪ್ಲೇಟ್ಸ್ಗೆಲ್ಲ ಆಯಿಲ್ನು ಕೂಡ ಗ್ರೀಸ್ ಮಾಡಿ ತೆಗೆದಿಟ್ಕೊಂಡಿದ್ದೀನಿ. ಈಗ ಬ್ಯಾಟರ್ ರೆಡಿ ಇದೆ, ಹಾಗೆ ಪ್ಲೇಟ್ಸ್ ಕೂಡ ರೆಡಿ ಇದೆ. ಈಗ ಪ್ಲೇಟ್ಸ್ಗೆಲ್ಲ ಒಂದು ಅರ್ಧರ್ಧ ಸೌಟಷ್ಟು ನಾನು ರವೆ ಇಡ್ಲಿ ಬ್ಯಾಟರ್ನ ಆ್ಯಡ್ ಮಾಡ್ಕೊಳ್ತಾ ಇದ್ದೀನಿ. ತುಂಬಾ ಸಾಫ್ಟಾಗಿ ತುಂಬ ಚೆನ್ನಾಗಿರುತ್ತೆ ಫ್ರೆಂಡ್ಸ್. ಹೋಟೆಲ್ಗೆ ಹೋಗಿ ತಿನ್ನಬೇಕು ಅನ್ನೋದಿಲ್ಲ, ಮನೆಯಲ್ಲೇ ರುಚಿಯಾಗಿ ಶುಚಿಯಾಗಿ ಮಾಡ್ಕೊಳ್ಬೋದು. ಎಲ್ರಿಗೂ ಕೂಡ ಇಷ್ಟ ಆಗುತ್ತೆ. ರೆಸಿಪಿ ಒಂದು ಸತಿ ಟ್ರೈ ಮಾಡಿ ನೋಡಿ, ಟೇಸ್ಟ್ ಮಾಡಿ ಹೇಗಿತ್ತು ಅಂತ ನನಗೆ ಕಮೆಂಟ್ ಮಾಡಿ ತಿಳಿಸಿ. ಇವಾಗ ಇದೇ ಥರ ಎಲ್ಲ ಪ್ಲೇಟ್ಸ್ಗೂ ಕೂಡ ನಾನು ಬ್ಯಾಟರ್ನ ಹಾಕ್ಕೊಳ್ತೀನಿ.
ಇಲ್ಲಿ ನೀರು ಕೂಡ ಕಾದಿದೆ ಇವಾಗ ನಾವು ರೆಡಿ ಮಾಡಿ ಇಟ್ಕೊಂಡಂತ ಇಡ್ಲಿ ಪ್ಲೇಟ್ಸ್ ನೆಲ್ಲ ಇಡ್ಲಿ ಕುಕ್ಕರ್ ಅಲ್ಲಿ ಇಟ್ಟು ಲಿಡ್ ಕ್ಲೋಸ್ ಮಾಡಿ ಒಂದು 10 ರಿಂದ 12 ನಿಮಿಷ ಇದನ್ನ ಬೇಯಿಸ್ಕೊಂಡ್ರೆ ಬಿಸಿ ಬಿಸಿಯಾದ ರುಚಿಯಾದ ರವೆ ಇಡ್ಲಿ ರೆಡಿ ಆಗುತ್ತೆ ಇಡ್ಲಿ ರೆಡಿ ಆಗೋಷ್ಟರಲ್ಲಿ ಸಾಂಬಾರ್ ಹಾಗೆ ಚಟ್ನಿ ಕೂಡ ರೆಡಿ ಮಾಡ್ಕೊಳ್ಳೋಣ फ्रेंड्स बिसी बिसी रवे इडली रेडी आगता है इदक्के कॉम्बिनेशन सांबार तुम्बा चेन्नागिरुत्ते सांबार माड्लिक्के एनेन इंग्रीडियंट्स बेको हागे हेगे माडोदंत नोडोण नानु इल्लोंदु कुक्कर् गे अर्ध कप्पष्टु तोगरी बेळे ओंदु एरडु सति नीटागि वाश् माडि ಒಂದು ಲೋಟದಷ್ಟು ನೀರು ಹಾಗೆ ಒಂದು 8 ರಿಂದ 10 ಸ್ಪೂನ್ಷ್ಟು ಬೆಳ್ಳುಳ್ಳಿ ಒಂದು ಸ್ಪೂನ್ಷ್ಟು ಎಣ್ಣೆ ಆಡ್ ಮಾಡಿ ಲಿಡ್ ಕ್ಲೋಸ್ ಮಾಡಿ ಒಂದು 2 ವಿಶಲ್ ಇದನ್ನ ಕೂಗಿಸ್ಕೊಳ್ಳೋಣ ಬೇಳೆ ಚೆನ್ನಾಗಿ ಬೆಂದಿರುತ್ತೆ ಬೇಳೆ ಬೇಯುವಷ್ಟರಲ್ಲಿ ಇವಾಗ ಚಟ್ನಿ ಕೂಡ ರೆಡಿ ಮಾಡ್ಕೊಳ್ಳೋಣ ಒಂದು ಮಿಕ್ಸಿ ಜಾರ್ಗೆ 1 ಕಪ್ ಅಷ್ಟು ಕಾಯಿ ಚೂರು ತಗೊಂಡಿದ್ದೀನಿ ಹಾಗೆ ಒಂದು ಇಡಿ ಅಷ್ಟು ಕಡಲೆ ಒಂದು 4 ಹಸಿ ಮೆಣಸಿನಕಾಯಿ ಒಂದು ಚೂರು ಹುಣಸೆ ಹಣ್ಣು ರುಚಿಗೆ ತಕ್ಕಷ್ಟು ಉಪ್ಪು ಹಾಗೆ ಒಂದು ಚೂರು ನೀರು ಆಡ್ ಮಾಡಿ ಫಸ್ಟ್ ಇದಿಷ್ಟನ್ನೇ ಗ್ರೈಂಡ್ ಮಾಡ್ಕೋಬೇಕು ಈಗ ನೋಡಿ ಮುಕ್ಕಾಲ್ ಭಾಗದಷ್ಟು ಇವಾಗ ಚಟ್ನಿ ಗ್ರೈಂಡ್ ಆಗಿದೆ ಇದಕ್ಕೆ ನಾನು ಒಂದು ಸ್ವಲ್ಪ ಪುದೀನಾ ಒಂದು ಕಡ್ಡಿಯಷ್ಟು ಕರಿಬೇವು ಸ್ವಲ್ಪ ಕೊತ್ತಂಬರಿ ಸೊಪ್ಪು ಆಡ್ ಮಾಡಿ ಒಂದು ಎರಡು ರೌಂಡ್ ಗ್ರೈಂಡ್ ಮಾಡಿದ್ರೆ ರುಚಿಯಾದ ಕಾಯಿ ಚಟ್ನಿ ಕೂಡ ರೆಡಿ ಆಗುತ್ತೆ ಕಡಲೆ ಹಾಕಿರೋದ್ರಿಂದ ಟೇಸ್ಟ್ ತುಂಬಾನೇ ಚೆನ್ನಾಗಿರುತ್ತೆ ಫ್ರೆಂಡ್ಸ್ ರವೆ ಇಡ್ಲಿಗೆ ಚಟ್ನಿ ಸ್ವಲ್ಪ ತೆಳ್ಳಗಿರಬೇಕು ಸೋ ಇವಾಗ ಚಟ್ನಿ ರೆಡಿ ಆಗಿದೆ ಒಂದು ಮಿಕ್ಸಿಂಗ್ ಬೌಲ್ ಗೆ ಟ್ರಾನ್ಸ್ಫರ್ ಮಾಡ್ಕೊಂಡಿದ್ದೀನಿ ಈಗ ಇದಕ್ಕೆ ಒಗ್ಗರಣೆಗೆ ಎಣ್ಣೆ ಸಾಸಿವೆ ಒಂದು ಮೆಣಸಿನಕಾಯಿ ಹಾಕಿ ಈಗ ಚಟ್ನಿಗೆ ಒಗ್ಗರಣೆ ಕೂಡ ಆಡ್ ಮಾಡ್ತಾ ಇದೀನಿ ಈಗ ಚಟ್ನಿ ರೆಡಿ ಆಗಿದೆ ಹಾಗೆ ಸಾಂಬಾರ್ ಗೆ ಬೇಳೆ ಕೂಡ ಬೆಂದಿದೆ ನೋಡಿ ಈಗ ಎರಡು ವಿಶಲ್ ಆಗಿದೆ ಬೇಳೆ ಎಲ್ಲಾ ಚೆನ್ನಾಗಿ ಬೆಂದಿದೆ ಈಗ ಮಸ್ಯ ಕೋಲಿಂದ ಒಂದು ಎರಡು ಸತಿ ಈ ತರ ನೀಟಾಗಿ ಬೇಳೆನ ಮಸದ್ರೆ ಸಾಫ್ಟ್ ಆಗಿ ಚೆನ್ನಾಗಿರುತ್ತೆ रवे इडली जोते सांबर हागे इतरा कडले हाकिबिट्टु काय चटनी माड़िद्रे तुम्बाने टेस्टी आगिरुत्ते इवाग नोडी बेळे एल्ल साफ्ट आगिदे ईग सांबर गे ओगरणे रेडी माड्कोळ्ळोण स्टव् हच्ची ओंदु पात्रे इट्टु पात्रे स्वल्प बिसी आदमेले ओंदु एरडु स्पून अष्टु एण्णे आड् माड्कोंडिदीनि एण्णे बिसी आदमेले ओंदु काल् स्पून अष्टु सासिवे आड् माड्कोळ्ळोण सासिवे चटपट अंत सिडोद मेले ಒಂದು ಮೂರು ಒಣ ಮೆಣಸಿನಕಾಯಿ ಹಾಗೆ ಒಂದು ಎರಡು ಕಡ್ಡಿ ಕರಿಬೇವು ಆಡ್ ಮಾಡ್ಕೋಬೇಕು ನಾನು ಕರಿಬೇವು ಇಲ್ಲಿ ಆಡ್ ಮಾಡೋದು ಮರ್ತಿದ್ದೆ ಲಾಸ್ಟ್ ಅಲ್ಲಿ ಆಡ್ ಮಾಡಿದ್ದೀನಿ ಹಾಗೆ ಒಂದು ಈರುಳ್ಳಿ ಸಣ್ಣದಾಗಿ ಹೆಚ್ಚಿಟ್ಕೊಂಡಿದ್ದೆ ಅದನ್ನು ಕೂಡ ಈಗ ಎಣ್ಣೆಲಿ ಫ್ರೈ ಮಾಡ್ಕೊಳ್ತಾ ಇದೀನಿ ಹಾಗೆ ಎರಡು ಟೊಮೆಟೊ ಕೂಡ ಸಣ್ಣದಾಗಿ ಹೆಚ್ಚಿಟ್ಕೊಂಡಿದ್ದೆ ಅದನ್ನು ಕೂಡ ಈಗ ಎಣ್ಣೆಲಿ ಫ್ರೈ ಮಾಡ್ತಾ ಇದೀನಿ ಬೇಕಂದ್ರೆ ಈರುಳ್ಳಿ ಟೊಮೆಟೊ ಎರಡು ಕೂಡ ಬೇಳೆ ಜೊತೆಲೇನೆ ಬೇಯಿಸ್ಕೊಬಹುದು ಫುಲ್ ಸಾಫ್ಟ್ ಆಗಿಬಿಡುತ್ತೆ ಹಾಗಾಗಿ ನಾನು ಇಲ್ಲಿ ಎಣ್ಣೆಯಲ್ಲಿ ಈರುಳ್ಳಿ ಟೊಮೆಟೊ ಎರಡನ್ನು ಕೂಡ ಫ್ರೈ ಮಾಡ್ಕೊಳ್ತಾ ಇದೀನಿ ಈರುಳ್ಳಿ ಟೊಮೆಟೊ ಸ್ವಲ್ಪ ಸಾಫ್ಟ್ ಆಗೋ ಅಷ್ಟರಲ್ಲಿ ಇವಾಗ ಸಾಂಬಾರ್ ಗೆ ಕಾರಕ ರೆಡಿ ಮಾಡ್ಕೊಳ್ಳೋಣ ಒಂದು ಮಿಕ್ಸಿ ಜಾರ್ ಗೆ ಒಂದು ಕಾಲ್ ಕಪ್ ಅಷ್ಟು ಕಾಯಿ ತುರಿ ತಗೊಂಡಿದ್ದೀನಿ ಹಾಗೆ ಒಂದು ಈರುಳ್ಳಿ ಹೆಚ್ಚಿಟ್ಕೊಂಡಿದ್ದೆ ಅದನ್ನ ಕೂಡ ಆಡ್ ಮಾಡಿದ್ದೀನಿ ಹಾಗೆ ಸ್ವಲ್ಪ ಕೊತ್ತಂಬರಿ ಸೊಪ್ಪು ಹಾಗೆ 2 ಸ್ಪೂನ್ ಅಷ್ಟು ಸಾಂಬಾರ್ ಪೌಡರ್ ಆಡ್ ಮಾಡ್ಕೊಳ್ತಾ ಇದೀನಿ ಇಲ್ಲಿ ನಾನು ಬಿಸಿ ಬೇಳೆ ಬಾತ್ ಗೆ ಏನು ಪೌಡರ್ ರೆಡಿ ಮಾಡಿ ಇಟ್ಕೊಂಡಿದ್ವಲ್ಲ ಅದನ್ನ ಆಡ್ ಮಾಡಿದೀನಿ ತುಂಬಾನೇ ರುಚಿಯಾಗಿತ್ತು ಸಾಂಬಾರ್ ಪೌಡರ್ ಕೂಡ ಯೂಸ್ ಮಾಡಬಹುದು ಹಾಗೆ ಸ್ವಲ್ಪ ನೀರು ಆಡ್ ಮಾಡಿ ನುಣ್ಣಕ್ಕೆ ಗ್ರೈಂಡ್ ಮಾಡ್ಕೊಂಡಿದೀನಿ ಈಗ ಖಾರ ಕೂಡ ಗ್ರೈಂಡ್ ಮಾಡಿದಾಗಿದೆ ಇಲ್ಲಿ ಈರುಳ್ಳಿ ಟೊಮೆಟೊ ಕೂಡ ಚೆನ್ನಾಗಿ ಸಾಫ್ಟ್ ಆಗಿದೆ ಈಗ ನಾವು ಗ್ರೈಂಡ್ ಮಾಡಿ ಇಟ್ಕೊಂಡಂತ ಖಾರನ ಒಗ್ಗರಣೆಗೆ ಆಡ್ ಮಾಡಿ ಒಂದು 2 ನಿಮಿಷ ಒಗ್ಗರಣೆಲೆ ಇದನ್ನ ಬಾಡಿಸ್ಕೊಳ್ಳೋಣ ಈ ತರ ಮಾಡೋದ್ರಿಂದ ಟೇಸ್ಟ್ ತುಂಬಾ ಚೆನ್ನಾಗಿರುತ್ತೆ ನಂತರ ಇದಕ್ಕೆ ರುಚಿಗೆ ತಕ್ಕಷ್ಟು ಸ್ವಲ್ಪ ಉಪ್ಪು ಆಡ್ ಮಾಡ್ತಾ ಇದೀನಿ ಹಾಗೆ ನೀಟಾಗಿ ಒಂದ ಸತಿ ಮಿಕ್ಸ್ ಮಾಡಿಬಿಟ್ಟು ಒಂದು ಲೋಟದಷ್ಟು ನೀರು ಕೂಡ ಆಡ್ ಮಾಡ್ಕೊಳ್ಳೋಣ ಇಲ್ಲಿ ನಾವು ಇನ್ನ ಬೇಳೆ ಬೇಯಿಸ್ಕೊಂಡಿರೋ ಬೇಳೆ ಏನು ಆಡ್ ಮಾಡಿಲ್ಲ ಸೋ ಇವಾಗ ಖಾರನೇ ಒಂದ ಎರಡು ಕುದಿ ಚೆನ್ನಾಗಿ ಇದು ಹಸಿ ಸ್ಮೆಲ್ ಎಲ್ಲ ಹೋಗಬೇಕು ಹಾಗಾಗಿ ಒಂದ ಎರಡು ಕುದಿ ಚೆನ್ನಾಗಿ ಕುದ್ದಿದ ಮೇಲೆ ನಾವು ಬೇಯಿಸಿ ಇಟ್ಕೊಂಡಂತ ಬೇಳೆನ ಆಡ್ ಮಾಡ್ಕೋಬೇಕಾಗುತ್ತೆ ಈಗ ಇದಕ್ಕೆ ನಾನು 1 ಸ್ಪೂನ್ ಅಷ್ಟು ಬೆಲ್ಲ ಕೂಡ ಆಡ್ ಮಾಡ್ತಾ ಇದೀನಿ ಸಾಂಬಾರ್ ಅಂದಮೇಲೆ ಸ್ವಲ್ಪ ಸ್ವೀಟ್ನೆಸ್ ಇರುತ್ತೆ ಹಾಗಾಗಿ 1 ಸ್ಪೂನ್ ಅಷ್ಟು ಬೆಲ್ಲ ಆಡ್ ಮಾಡಿದೀನಿ ನಂತರ ಒಂದು ನಿಂಬೆಹಣ್ಣು ಗಾತ್ರದಷ್ಟು ಹುಣಸೆಹಣ್ಣು ಕೂಡ ನೆನೆಸಿಟ್ಕೊಂಡಿದ್ದೆ ಈಗ ಹುಣಸೆ ರಸ ಕೂಡ ಆಡ್ ಮಾಡಿ ನೀಟಾಗಿ ಒಂದ ಸತಿ ಮಿಕ್ಸ್ ಮಾಡಿ ರುಚಿ ನೋಡಿ ಬೇಕು ಅಂದ್ರೆ ಒಂದು ಸ್ವಲ್ಪ ಉಪ್ಪು ಕೂಡ ಆಡ್ ಮಾಡಿ ನೋಡಿ ಒಂದ ಎರಡು ಕುದಿ ಕುದಿಸ್ಕೊಳ್ಳೋಣ ಈಗ ಸಾರು ಸಾಂಬಾರ್ ಚೆನ್ನಾಗಿ ಕುದಿತಾ ಇದೆ ಇದಕ್ಕೆ ನಾವು ಬೇಯಿಸಿ ಇಟ್ಕೊಂಡಂತ ಬೇಳೆ ಆಡ್ ಮಾಡಿ ನೀಟಾಗಿ ಒಂದ ಸತಿ ಮಿಕ್ಸ್ ಮಾಡಿ ಕನ್ಸಿಸ್ಟೆನ್ಸಿ ನೋಡಿ ಎಷ್ಟು ಗಟ್ಟಿ ಬೇಕು ತೆಳ್ಳಗೆ ಬೇಕು ನೋಡಿ ನೀರು ಕೂಡ ಆಡ್ ಮಾಡಿ ಒಂದೆರಡು ಕುದಿ ಕುದಿಸ್ಕೊಂಡ್ರೆ ರುಚಿಯಾದ ಬೇಳೆ ಸಾಂಬಾರ್ ಕೂಡ ರೆಡಿ ಆಗುತ್ತೆ ಇಡ್ಲಿ ಜೊತೆ ಅಂತೂ ಸೂಪರ್ ಆಗಿರುತ್ತೆ ಈಗ ರುಚಿ ನೋಡಿಬಿಟ್ಟು ಬೇಕು ಅಂದ್ರೆ ಇನ್ನ ಸ್ವಲ್ಪ ಉಪ್ಪು ಕೂಡ ಆಡ್ ಮಾಡಿ ನೀಟಾಗಿ ಮಿಕ್ಸ್ ಮಾಡ್ಕೊಳ್ತಾ ಇದೀನಿ ಇಡ್ಲಿ ಜೊತೆ ಅಂತೂ ತುಂಬಾನೇ ಟೇಸ್ಟಿ ಆಗಿತ್ತು ಫ್ರೆಂಡ್ಸ್ ಸೇಮ್ ಹೋಟೆಲ್ಗಳಲ್ಲಿ ಸಿಗೋ ರೀತಿನೇ ಇಡ್ಲಿ ಸಾಂಬಾರ್ ಚಟ್ನಿ ತುಂಬಾನೇ ಟೇಸ್ಟಿ ಆಗಿತ್ತು ಸೋ ನೀವು ಕೂಡ ಒಂದ ಸತಿ ರೆಸಿಪಿ ಟ್ರೈ ಮಾಡಿ ಈಗ ನೋಡಿ ಇದು ಒಂದ ಎರಡು ಕುದಿ ಬರಲಿ ಈಗ ಸಾಂಬಾರ್ ಹೇಗಾಗಿದೆ ಅಂತಂದ್ರೆ ಮಿಡಲ್ ಅಲ್ಲಿ ಸಾಂಬಾರ್ ಕುದಿಯಕ್ಕೆ ಸ್ಟಾರ್ಟ್ ಆಗಿದ್ರೆ
ಸಾಂಬಾರ್ ಚೆನ್ನಾಗಿ ಬೆಂದಿದೆ ಅಂತ ಈಗ ಇಲ್ಲಿ ನಾನು ಕರ್ಬೇವಿನ ಸೊಪ್ಪು ಕೂಡ ಒಗ್ಗರಣೆ ಮಾಡಿ ಅದನ್ನ ಕೂಡ ಆಡ್ ಮಾಡ್ಕೊಂಡಿದ್ದೀನಿ ಈಗ ಸಾಂಬಾರ್ ಚೆನ್ನಾಗಿ ಕುದಿತಾ ಇದೆ ಈಗ ಫ್ಲೇಮ್ ಆಫ್ ಮಾಡಿಬಿಟ್ಟು ಫೈನಲ್ ಆಗಿ ಕೊತ್ತಂಬರಿ ಸೊಪ್ಪು ಆಡ್ ಮಾಡಿದ್ರೆ ರುಚಿಯಾದ ಸಾಂಬಾರ್ ಇಡ್ಲಿಗೆ ರೆಡಿ ಆಗುತ್ತೆ ಚಟ್ನಿ ಕೂಡ ರೆಡಿ ಆಗಿದೆ ಹಾಗೆ ಸಾಂಬಾರ್ ಕೂಡ ರೆಡಿ ಇದೆ ಇಡ್ಲಿ ಕೂಡ ರೆಡಿ ಇದೆ ಫ್ರೆಂಡ್ಸ್ ಈಗ ಸಾಂಬಾರ್ ಚಟ್ನಿ ಹಾಗೆ ಇಡ್ಲಿ ಕಾಂಬಿನೇಷನ್ ತುಂಬಾನೇ ಚೆನ್ನಾಗಿರುತ್ತೆ ಹೋಟೆಲ್ಗೆ ಹೋಗಬೇಕು ಅಂತ ಇಲ್ಲ ಮನೆಯಲ್ಲೇ ಈಜಿಯಾಗಿ ರುಚಿಯಾಗಿ ಶುಚಿಯಾಗಿ ಮಾಡಬಹುದು ಎಲ್ಲರಿಗೂ ಕೂಡ ಇಷ್ಟ ಆಗುತ್ತೆ ಒಂದ್ಸತಿ ರೆಸಿಪಿ ಟ್ರೈ ಮಾಡಿ ಟೇಸ್ಟ್ ಮಾಡಿ ಹೇಗಿತ್ತು ಅಂತ ನನಗೆ ಕಮೆಂಟ್ ಮಾಡಿ ತಿಳಿಸಿ ಇವಾಗ ಇಡ್ಲಿ ಕೂಡ ರೆಡಿ ಇದೆ ಈಗ ಇಡ್ಲಿನ ಪ್ಲೇಟ್ ಇಂದ ತಕ್ಕೊಳ್ಳೋಣ ನೋಡಿ ಎಷ್ಟು ಸಾಫ್ಟ್ ಆಗಿ ಸ್ಪಾಂಜಿ ಆಗಿ ಹಾಗೆ ಅಷ್ಟೇ ನೋಡಿ ಎಷ್ಟು ವೈಟ್ ಆಗಿದೆ ಇಡ್ಲಿ ಹಾಗಾಗಿ ರವೆನ ತೊಳೆದು ಬಿಟ್ಟು ಸ್ವಲ್ಪ ಹೊತ್ತು ನೆನೆಸಿಟ್ರೆ ಇಡ್ಲಿ ಸಾಫ್ಟ್ ಆಗಿ ಈ ತರ ವೈಟ್ ಆಗಿ ತುಂಬಾ ಚೆನ್ನಾಗಿ ಆಗುತ್ತೆ ಈಗ ನೋಡಿ ಪ್ಲೇಟ್ ಗೆ ಒಂದು ಚೂರು ಅಂಟಿಲ್ಲ ಅಷ್ಟು ಚೆನ್ನಾಗಿ ಬಂದಿದೆ ಹಾಗೆ ಅಷ್ಟೇ ಸಾಫ್ಟ್ ಆಗಿ ತುಂಬಾನೇ ಟೇಸ್ಟಿ ಆಗಿತ್ತು ಸೋ ಇದೇ ತರ ಈಗ ಇಡ್ಲಿನೆಲ್ಲ ತಕ್ಕೊಳ್ತೀನಿ ನೋಡಿ ಎಷ್ಟು ನೀಟಾಗಿ ಬರ್ತಾ ಇದೆ ಎಷ್ಟು ಸಾಫ್ಟ್ ಆಗಿದೆ ಮಕ್ಕಳಿಗೆ ದೊಡ್ಡವರಿಗೆ ಎಲ್ಲರಿಗೂ ಕೂಡ ಇಷ್ಟವಾದ ಬ್ರೇಕ್ಫಾಸ್ಟ್ ಅಂದ್ರೆ ಇಡ್ಲಿ ಸಾಂಬಾರ್ ಸೋ ಅದನ್ನ ಮನೆಯಲ್ಲಿ ಈಜಿಯಾಗಿ ರುಚಿಯಾಗಿ ಶುಚಿಯಾಗಿ ಮಾಡಿದ್ರೆ ಎಲ್ಲರಿಗೂ ಕೂಡ ಇಷ್ಟಪಟ್ಟು ತಿಂತಾರೆ ಸೋ ನೀವು ಕೂಡ ಒಂದ್ಸತಿ ರೆಸಿಪಿ ಟ್ರೈ ಮಾಡಿ ಟೇಸ್ಟ್ ಮಾಡಿ ಹೇಗಿತ್ತು ಅಂತ ನನಗೆ ಕಮೆಂಟ್ ಮಾಡಿ ತಿಳಿಸಿ ಇವಾಗ ಬಿಸಿ ಬಿಸಿಯಾದ ಸಾಫ್ಟ್ ಆದ ಇಡ್ಲಿ ರೆಡಿ ಆಗಿದೆ ಹಾಗೆ ಚಟ್ನಿ ರೆಡಿ ಇದೆ ಹಾಗೆ ಸಾಂಬಾರ್ ಕೂಡ ರೆಡಿ ಆಗಿದೆ ಇದರ ಜೊತೆ ಬಿಸಿ ಬಿಸಿ ವಡಾ ಇದ್ರೆ ಇನ್ನ ಕೂಡ ಚೆನ್ನಾಗಿರುತ್ತೆ ಈಗ ಒಂದು ಸರ್ವಿಂಗ್ ಪ್ಲೇಟ್ ಗೆ ಸರ್ವ್ ಮಾಡ್ಕೊಳ್ತಾ ಇದೀನಿ ಚಟ್ನಿನೂ ಅಷ್ಟೇ ತುಂಬಾನೇ ಹೋಟೆಲ್ ಅಲ್ಲಿ ಸಿಗೋ ರೀತಿ ತುಂಬಾನೇ ಚೆನ್ನಾಗಿತ್ತು ಕಡಲೆ ಹಾಕಿರೋದ್ರಿಂದ ಒಂದತರ ಡಿಫರೆಂಟ್ ಟೇಸ್ಟ್ ತುಂಬಾ ಟೇಸ್ಟಿ ಆಗಿತ್ತು ಸಾಂಬಾರು ಅಷ್ಟೇ ತುಂಬಾನೇ ರುಚಿಯಾಗಿತ್ತು ಈಗ ಇಡ್ಲಿ ಸಾಂಬಾರ್ ಚಟ್ನಿ ಕಾಂಬಿನೇಷನ್ ಸೂಪರ್ ಆಗಿರುತ್ತೆ ಇದರ ಜೊತೆ ಮೇಲೆ ತುಪ್ಪ ಹಾಕೊಂಡು ಬಿಸಿ ಬಿಸಿ ಇಡ್ಲಿ ಬಿಸಿ ಬಿಸಿ ಸಾಂಬಾರ್ ಜೊತೆ ತಿಂತಾ ಇದ್ರೆ ತುಂಬಾನೇ ಟೇಸ್ಟಿ ಆಗಿರುತ್ತೆ ಫ್ರೆಂಡ್ಸ್ ಸೋ ಇವಾಗ ತುಷಾರ್ಗೆ ಹಾಕೊಟ್ಟಿದ್ದೀನಿ ಅರುಣ್ದ ಆಯ್ತು ಈಗ ತುಷಾರ್ಗೆ ಹಾಕೊಟ್ಟು ಚೆನ್ನಾಗಿದ್ಯಾ ಫ್ರೆಂಡ್ಸ್ ನೋಡಿ ಬಿಸಿ ಬಿಸಿ ಇಡ್ಲಿ ಬಿಸಿ ಬಿಸಿ ಸಾಂಬಾರ್ ಈ ತರ ಸರ್ವ್ ಮಾಡಿದ್ರು ಕೂಡ ತುಂಬಾ ಚೆನ್ನಾಗಿರುತ್ತೆ ಇಡ್ಲಿ ಮೇಲೆ ಸಾಂಬಾರ್ ಹಾಕೊಂಡ್ರೆ ತುಂಬಾನೇ ಚೆನ್ನಾಗಿರುತ್ತೆ ಹಾಗೆ ಚಟ್ನಿ ಮತ್ತೆ ಇಡ್ಲಿ ನೋಡಿ ಎಷ್ಟು ಸಾಫ್ಟ್ ಆಗಿದೆ ಟೇಸ್ಟ್ ಅಂತೂ ಅಷ್ಟೇ ಚೆನ್ನಾಗಿತ್ತು ಈಗ ತುಷಾರ್ದಾಯ್ತು ಅರುಣ್ದು ಕೂಡ ಆಯ್ತು ಈಗ ನಾನ್ ಟಿಫನ್ ಮಾಡ್ಕೋಬೇಕು ಹಾಯ್ ಫ್ರೆಂಡ್ಸ್ ಗುಡ್ ಮಾರ್ನಿಂಗ್ ವೆಲ್ಕಮ್ ಬ್ಯಾಕ್ ಈಗ ಇವಾಗ ನಾನ್ ಟಿಫನ್ ಮಾಡ್ಕೊಳ್ತಾ ಇದ್ದೀನಿ ರವೆ ಇಡ್ಲಿ ಸಾಂಬಾರ್ ಹಾಗೆ ಚಟ್ನಿ ಮಾಡಿದೆ ತುಷಾರ್ದು ಅರುಣ್ದು ಆಯ್ತು ಹೆಂಗಿತ್ತಮ್ಮ ಈಗ ನಾನ್ ಟಿಫನ್ ತಿನ್ಕೊಳ್ತೀನಿ ಈಗ ನಾನ್ ಟಿಫನ್ ತಿನ್ಬೇಕು ಬಾಯಲ್ಲಿಟ್ಟು ಹಂಗೆ ತಗೋಗ್ತಾ ಇದೆ ಸಾಂಬಾರ್ ಅಂತೂ ಇಡ್ಲಿ ಜೊತೆ ಸೂಪರ್ ಆಗಿದೆ ಸೊ ಸೇಮ್ ಹೋಟೆಲ್ಗಳಲ್ಲಿ ಸಿಗೋ ರೀತಿನೇ ಇದೆ ತುಂಬಾ ಟೇಸ್ಟಿ ಆಗಿದೆ ಹಂಗೆ ಕರ್ಗೋಗ್ತಾ ಇದೆ ತುಂಬಾ ಚೆನ್ನಾಗಿದೆ ಫ್ರೆಂಡ್ಸ್ ಈಗ ನಾನು ಕೂಡ ಟಿಫನ್ ಮಾಡ್ಕೊಳ್ತೀನಿ ರೆಸಿಪಿ ನೋಡಿದಿರಲ್ಲ ನೀವು ಕೂಡ ರೆಸಿಪಿ ಟ್ರೈ ಮಾಡಿ ಟೇಸ್ಟ್ ಮಾಡಿ ಹೇಗಿತ್ತು ಅಂತ ನನಗೆ ಕಮೆಂಟ್ ಮಾಡಿ ತಿಳಿಸಿ ಇದಾದ್ಮೇಲೆ ಹಾಳು ಹೇಳೋದಿದೆ ಹಾಗೆ ನಿಮ್ಮ ಕಮೆಂಟ್ಗೂ ಕೂಡ ರಿಪ್ಲೈ ಮಾಡಬೇಕು ಮತ್ತು ಆಮೇಲೆ ಸಿಗ್ತೀನಿ ಇವಾಗ ನಾನು ಕೂಡ ಟಿಫನ್ ಮಾಡ್ಕೊಳ್ತೀನಿ ಹಾಯ್ ಫ್ರೆಂಡ್ಸ್ ಇವಾಗ ನಮ್ದು ಕೂಡ ಟಿಫನ್ ಆಯಿತು ಫ್ರೆಂಡ್ಸ್ ಈಗ ನಮ್ದು ಟಿಫನ್ ಆಯ್ತು ರವೆ ಇಡ್ಲಿ ಚಟ್ನಿ ಸಾಂಬಾರ್ ತುಂಬಾನೇ ರುಚಿಯಾಗಿತ್ತು ತುಂಬಾ ಸೇಮ್ ಹೋಟೆಲ್ ಅಲ್ಲಿ ಸಿಗೋ ರೀತಿನೇ ಟೇಸ್ಟ್ ಅಂತೂ ಅದ್ಭುತವಾಗಿತ್ತು ರೆಸಿಪಿ ನೋಡಿದಿರಲ್ಲ ನೀವು ಕೂಡ ರೆಸಿಪಿ ಟ್ರೈ ಮಾಡಿ ಟೇಸ್ಟ್ ಮಾಡಿ ಹೇಗಿತ್ತು ಅಂತ ನನಗೆ ಕಮೆಂಟ್ ಮಾಡಿ ತಿಳಿಸಿ ಸೇ ಹಾಯ್ ಹಾಯ್ ಎವ್ರಿವನ್ ಗುಡ್ ಮಾರ್ನಿಂಗ್ ಈಗ ಹಾ ಹೇಳೋದಿದೆ ಫ್ರೆಂಡ್ಸ್ ತುಂಬಾ ದಿನ ಆಗಿತ್ತು ಹಾ ಹೇಳಕ್ಕಾಗಲಿಲ್ಲ ಈ ಹಬ್ಬದ ಕೆಲಸ ಬಿಸಿ ಅಂಡ್ ಮತ್ತೆ ತುಷಾರ್ಗೆ ಈಗ ಒಂದು ವಾರದಿಂದ ಅಷ್ಟು ಹುಷಾರಿರ್ಲಿಲ್ಲ ಇವತ್ತು ಚೆನ್ನಾಗಾಗಿದ್ದಾನೆ ಅಲ್ಲ ತುಷಾರ್ ಒಳ್ಳೆಲ್ಲ ಕಮ್ಮಿ ಆಗಿದಲ್ಲ ತುಂಬಾ ದಿನ ಆಗಿತ್ತು ಎಲ್ರಿಗೂ ಕೂಡ ಹಾ ಹೇಳ್ಬೇಕು ತುಂಬಾ ಮಿಸ್ ಮಾಡ್ಕೊಂಡ್ವಿ ಈ ಸೆಷನ್ ಸೊ ಬನ್ನಿ ಇವಾಗ ಬೇಗ ಬೇಗ ಹಾ ಹೇಳ್ಬಿಡೋಣ
सो नीला मैम आगिरबहुदु वेंकटेश नागेशप्प सर आगिरबहुदु दिव्या रायकर आगिरबहुदु गोविंदराज आगिरबहुदु श्रीदेवी अवर आगिरबहुदु दीपा नायक आगिरबहुदु इन्न सुमार जन तुंबा जन कमेंट्स मार्तिरा निम्मेल्लरू कमेंट्स गळन्नु कूड ओदलिक्के तुंबाने खुशी आगुत्ते निम्मेल्लर ब्लेसिंग्स सपोर्ट आशीर्वाद हारैके हीगे इरलि अंत केळ्कोळ्तीनि बन्नि ईग ओब्बोब्बरिगे हाय हेळ्ता होगोण नीला मैम हाय हेळ्तारे हाय मैम नमस्ते हाय मैम नमस्ते वेंकटेश नागेशप्प सर हाय हेळ्तारे हाय सर नमस्ते हाय अंकल नमस्ते श्रीदेवी अवरु हाय हेळ्तारे हाय श्रीदेवी हाय आंटी हागे अवरु निम्म माडो एल्ला रेसिपीस कूड तुंबा चेन्नागिरुत्ते याकंद्रे नानु रेसिपीस ना ट्राई माड्तीनि अंत हेळ्तारे थैंक यू श्रीदेवी हीगे सपोर्ट माडि रेसिपीस नेल्ल ट्राई माडि तुंबा चेन्नागिरुत्ते हागे कविता गौड अवरु हाय हेळ्तारे हाय कविता अवरे हाय आंटी लक्ष्मीदेवी अवरु हाय हेळ्तारे हाय मैम नमस्ते हाय मैम नमस्ते नीलू हाय हेळ्तारे हाय नीलू हाय हाय अक्का कोमल अवरु हाय हेळ्तारे हाय कोमल अवरे हाय आंटी हाय आंटी हागे मेंते पलाव हागे पनीर बटर मसाला रेसिपी ट्राई माडिदी तुंबा चेन्नागागित्तु अंत कमेंट माडिद्रु तुंबा थैंक्स कोमल अवरे हीगे रेसिपीस नेल्ल ट्राई माडि हागे कमेंट माडि तिळिसि ननगे हागे वीणा एम अवरु वेरी क्यूट तुषार लाइक मम्मी अंत लवली फैमिली अंत थैंक यू मैम आगे निम्दु बेंगलूर अंत इल्ल मैम ना हासन वीणा मैम मैसूर मनेगू कूड इनवाइट थैंक यू मैम निम्म कमेंट नोडि तुंबाने खुशी आयितु सो निम्म ब्लेसिंग्स एल्ला हीगे इरलि अंत केळ्कोळ्तीनि आगे ट्विन ब्रदर अवर हेसरु लक्ष्मी अंत ಯಾ ಲೈವ್ ಬನ್ನಿ ಅಕ್ಕ ಅಂತ ಹೇಳಿದ್ದಾರೆ ಬರಬೇಕು ಫ್ರೆಂಡ್ಸ್ ನನಗೂ ಕೂಡ ಲೈವ್ ಅಲ್ಲಿ ನಿಮ್ಮ ಜೊತೆ ಎಲ್ಲ ಮಾತಾಡಬೇಕು ಅಂತ ತುಂಬಾನೇ ಆಸೆ ಇದೆ ನೋಡೋಣ ಆದಷ್ಟು ಬೇಗ ಒಂದು ಲೈವ್ ಕೂಡ ಬರ್ತೀನಿ ಹಾಗೆ ನಿಮ್ಮ ಜೊತೆ ಎಲ್ಲರೂ ಜೊತೆಲಿ ಕೂಡ ಮಾತಾಡ್ತೀನಿ ಹಾಗೆ ನಿಮ್ಮ ಮಗ ಯಾವ ಕ್ಲಾಸ್ ಅಂತ ಹೇಳಿದ್ದಾರೆ ತುಷಾರ್ ಫಸ್ಟ್ ಸ್ಟ್ಯಾಂಡರ್ಡ್ ಶಕು ಗೋವಿಂದರಾಜ್ ಅವರು ಹಾಯ್ ಅಕ್ಕ ಹಾಯ್ ತುಷಾರ್ ಅಂತ ಹೇಳಿದ್ದಾರೆ ಹಾಯ್ ಶಕು ಅವರೇ ಹಾಯ್ ಆಂಟಿ ಮಲ್ಲಿಕಾರ್ಜುನ್ ಅವರು ಹಾಯ್ ಹೇಳಿದ್ದಾರೆ ಹಾಯ್ ಹಾಯ್ ಅಣ್ಣ ಪವನ್ ರಾಜ್ ಅವರು ಹಾಯ್ ಹೇಳಿದ್ದಾರೆ ಹಾಯ್ ಹಾಯ್ ಅಣ್ಣ ವಜ್ರಮ್ಮ ಬೈಲಪ್ಪ ಅವರು ಹಾಯ್ ಆಲ್ ದಿ ಬೆಸ್ಟ್ ನೈಸ್ ರೆಸಿಪೀಸ್ ಅಂತ ಹೇಳಿದ್ದಾರೆ ಥ್ಯಾಂಕ್ ಯು ಮ್ಯಾಮ್ ಥ್ಯಾಂಕ್ ಯು ವೆರಿ ಸೋ ಮಚ್ ಹಾಗೆ ದೀಪಾ ನಾಯಕ್ ಅವರು ಹಾಯ್ ಅಕ್ಕ ಅಂತ ಹೇಳಿದ್ದಾರೆ ಹಾಯ್ ದೀಪಾ ಹಾಯ್ ಆಂಟಿ ಶ್ರುತಿ ಅಮ್ಮ ಅವರು ಹಾಯ್ ಅಕ್ಕ ಅಡಿಗೆ ಎಲ್ಲ ನ್ಯಾಚುರಲ್ ಆಗಿ ಮಾಡ್ತೀರಾ ಅಂತ ಹೇಳಿದ್ದಾರೆ ಥ್ಯಾಂಕ್ ಯು ಶ್ರುತಿ ಅವರೇ ಥ್ಯಾಂಕ್ ಯು ಸೋ ಮಚ್ ನೀವು ಕೂಡ ಆದರೆ ಅಂತ ತುಂಬಾ ಜನ ಆ ರೆಸಿಪಿ ಟ್ರೈ ಮಾಡಿದ್ದಾರೆ ಹಾಗೆ ಕಮೆಂಟ್ ಕೂಡ ಮಾಡಿ ಹಾಗೆ ಕಮೆಂಟ್ ಕೂಡ ಮಾಡಿದ್ದಾರೆ ಚೆನ್ನಾಗಿ ಬಂದಿದೆ ದೋಸೆ ಅಂತ ಹಾಗೆ ಆಲ್ಮೋಸ್ಟ್ ಎಲ್ಲ ರೆಸಿಪೀಸ್ ನ ಕೂಡ ಟ್ರೈ ಮಾಡ್ತಾ ಇದ್ದೀರಾ ಹಾಗೆ ಕಮೆಂಟ್ಸ್ ಕೂಡ ಮಾಡ್ತೀರಾ ಹೀಗೆ ಎಲ್ಲ ರೆಸಿಪೀಸ್ ನ ಟ್ರೈ ಮಾಡಿ ಹಾಗೆ ಹೇಗಿತ್ತು ಅಂತ ನನಗೆ ಕಮೆಂಟ್ ಮಾಡಿ ತಿಳಿಸಿ ಆಗ ನಮಗೂ ಕೂಡ ಖುಷಿ ಆಗುತ್ತೆ ಸರೋಜಾ ನಂದು ಅವರು ಹಾಯಕ ರಸಿ ಕಾಯೋಬಟ್ ರೆಸಿಪಿ ಅವರು ಟ್ರೈ ಮಾಡಿದ್ರಂತೆ ತುಂಬಾ ಟೇಸ್ಟಿಯಾಗಿ ಬಂತು ಅಂತ ಕಮೆಂಟ್ ಮಾಡಿದ್ದಾರೆ ಇದ್ದಾರೆ ಹೀಗೆ ಒಳ್ಳೊಳ್ಳೆ ರೆಸಿಪೀಸ್ ನ ತೋರಿಸಿ ಅಂತ ಹೇಳಿದ್ದಾರೆ ಥ್ಯಾಂಕ್ ಯು ಸರೋಜಾ ಅವರೇ ಥ್ಯಾಂಕ್ ಯು ಸೋ ಮಚ್ ಓಕೆ ನನಗೆ ಗೊತ್ತಿರೋ ಅಷ್ಟು ರೆಸಿಪೀಸ್ ನ ನಾನು ನಿಮ್ಮ ಜೊತೆ ಶೇರ್ ಮಾಡ್ಕೊಳ್ಳೋಕೆ ಟ್ರೈ ಮಾಡ್ತೀನಿ ಪ್ಲೀಸ್ ನೀವೆಲ್ಲ ನನಗೆ ಸಪೋರ್ಟ್ ಮಾಡಿ ಅಂತ ಕೇಳ್ಕೊಳ್ತೀನಿ ನೀವೆಲ್ಲ ಆ ರೆಸಿಪೀಸ್ ನ ಟ್ರೈ ಮಾಡಿದ್ಮೇಲೆ ನಿಮ್ಮ ವಾಟ್ಸ್ಆಪ್ ಗ್ರೂಪ್ ಅಲ್ಲಿ ಶೇರ್ ಮಾಡ್ಕೊಳ್ಳಿ ನನಗೆ ಸಪೋರ್ಟ್ ಮಾಡೋಕೆ ನಿಮ್ಮ ಫ್ಯಾಮಿಲಿ ಫ್ರೆಂಡ್ಸ್ ಗೂ ಕೂಡ ಹೇಳಿ ಹಾಗೆ ಸಪೋರ್ಟ್ ಮಾಡಿ ಅಂತ ಕೇಳ್ಕೊಳ್ತೀನಿ ಫ್ರೆಂಡ್ಸ್ ಹಾಗೆ ಮಮತಾ ಸಂಜಯ್ ಅವರು ಆ ಹೇಳಿದ್ದಾರೆ ನೈಸ್ ವ್ಲಾಗ್ ಅಂತ ಹೇಳಿದ್ದಾರೆ ಥ್ಯಾಂಕ್ ಯು ಮಮತಾ ಅವರೇ ಥ್ಯಾಂಕ್ ಯು ಸೋ ಮಚ್ ಸೊ ಇದಿಷ್ಟ ಆಗಿತ್ತು ಹಾ ಹೇಳೋದು ಹಾಗೆ ನಿಮ್ಮ ಕಮೆಂಟ್ಸ್ಗೆ ರಿಪ್ಲೈ ಮಾಡಬೇಕಾಗಿತ್ತು ಮಾಡಿದ್ದೀನಿ ತುಂಬ ಖುಷಿ ಆಯಿತು ತುಂಬ ದಿನ ಆಗಿತ್ತು ಇದೊಂದು ಸೆಷನ್ ಮಾಡಿ ಸೊ ಖುಷಿ ಆಗಿದೆ ನಿಮಗೂ ಕೂಡ ಖುಷಿ ಆಗಿದೆ ಅನ್ಕೊಳ್ತೀನಿ ಫ್ರೆಂಡ್ಸ್ ಈಗ ಇಷ್ಟು ಜನಕ್ಕೆ ಹಾ ಹೇಳಬೇಕಾಗಿತ್ತು ಯಾರಾದರೂ ಮಿಸ್ ಆಗಿದ್ರೆ ಸಾರಿ ನೆಕ್ಸ್ಟ್ ವ್ಲಾಗ್ನಲ್ಲಿ ಕಮೆಂಟ್ ಮಾಡಿ ತಿಳಿಸಿ ನೆಕ್ಸ್ಟ್ ವ್ಲಾಗ್ನಲ್ಲಿ ನಾವು ಹಾ ಹೇಳ್ತೀವಿ ನಮಗಂತೂ ತುಂಬಾ ಖುಷಿ ಆಯಿತು ಆಯ್ತೀನಿ ಐ ಹೋಪ್ ನಿಮಗೆಲ್ಲ ವಿಡಿಯೋ ಇಷ್ಟ ಆಗಿದೆ ಅನ್ಕೊಳ್ತೀನಿ ಇಷ್ಟ ಆದರೆ ಪ್ಲೀಸ್ ಗೊತ್ತಲ್ಲ ಎಲ್ಲ ಒಂದು ಲೈಕ್ ಮಾಡಿ ಕಮೆಂಟ್ ಮಾಡಿ ಹಾಗೂ ಶೇರ್ ಮಾಡಿ ರೆಸಿಪೀಸ್ನೆಲ್ಲ ಟ್ರೈ ಮಾಡಿ ಟೇಸ್ಟ್ ಮಾಡಿ ಹೇಗಿತ್ತು ಅಂತ ನನಗೆ ಕಮೆಂಟ್ ಮಾಡಿ ತಿಳಿಸಿ ಹಾಗೆ ವಿಡಿಯೋ ಇಷ್ಟ ಆದರೆ ಎಲ್ಲ ಒಂದು ಲೈಕ್ ಮಾಡಿ ಯಾರೆಲ್ಲ ಇನ್ನೂ ನನ್ನ ಚಾನೆಲ್ನ ಸಬ್ಸ್ಕ್ರೈಬ್ ಆಗದೆ ವಿಡಿಯೋಸ್ ನೋಡ್ತಾ ಇದ್ದೀರಾ ಅಲ್ವಾ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ನಿಮ್ಮ ಫ್ಯಾಮಿಲಿ ಫ್ರೆಂಡ್ಸ್ಗೂ ಕೂಡ ಶೇರ್ ಮಾಡಿ ಸಪೋರ್ಟ್ ಮಾಡೋಕ್ಕೆ ಹೇಳಿ ಅಂತ ಕೇಳ್ಕೊಳ್ತಾ ನಾನು ಈ ಒಂದು ಪುಟ್ಟ ವ್ಲಾಗ್ನ ಇಲ್ಲಿ ಎಂಡ್ ಮಾಡ್ತಾ ಇದ್ದೀನಿ ಮತ್ತೆ ಸಿಗೋಣ ನೆಕ್ಸ್ಟ್ ರೆಸಿಪಿಯೊಂದಿಗೆ ನೆಕ್ಸ್ಟ್ ವ್ಲಾಗ್ನಲ್ಲಿ ಅಲ್ಲಿ ತನಕ ಟೇಕ್ ಕೇರ್ ಎಲ್ಲರಿಗೂ ಬಾಯ್ ಬಾಯ್ ಥ್ಯಾಂಕ್ಸ್ ಫಾರ್ ವಾಚಿಂಗ್ ಇವತ್ತು ನಮ್ಮನೆ ಕೂಲೆಸ್ಟ್ ಕಿಡ್ ಎವರ್ ಅಲ್ಲ ಚಿನ್ನಿ ಏನು ಏನ್ ಬರ್ತಿದ್ದಾರೆ ಇಲ್ಲಿ ಕೂಲೆಸ್ಟ್ ಕಿಡ್ ಎವರ್ ಸೊ ಕ್ಯೂಟ್ ಕ್ಯೂಟೆಸ್ಟ್ ಕಿಡ್ ಇದು ಕೂಲೆಸ್ಟ್ ಕೂಲೆಸ್ಟ್ ಅಂಡ್ ಕ್ಯೂಟೆಸ್ಟ್ ಕಿಡ್ ಇದು ಅಲ್ಲ ಚಿನ್ನಿ ದೈವಿಕ ದೈವಿಕ ಅಷ್ಟು ದೈವಿಕ